ಅಂದ್ರೆ ಯಾರು ನೀನು ಯಾರು ನೀನು ಮಾರ್ಕೆಟ್ ಅಲ್ಲಿ ಇರೋರನ್ನೆಲ್ಲ ಎತ್ತಕಟ್ಟಿ ನಮ್ಮ ಬಾಸ್ ಗೆ ಮಾಮೂಲಿ ಬರ್ದಿರಂಗ್ ಮಾಡ್ತೀಯಾ ನೀನು ಏನು ಅನ್ಕೊಂಡಿದ್ಯಾ ನೀನು ನಾವು ಇಷ್ಟು ವರ್ಷದಿಂದ ಕಾಟ ಸಹಿಸಿಕೊಂಡು ಸಹಿಸಿಕೊಂಡು ಸಾಕಾಗ್ಬಿಟ್ಟಿದೆ ನಮಗೆ ನೀನಲ್ಲ ಮಹಾರಾಜನೇ ಬೇಡಪ್ಪ ಬೇಡ ಆ ರೌಡಿಗಳ ಜೊತೆ ಹೊಡೆದಾಟ ನಿನಗ್ ಬೇಡ ನಾನಾದ್ರೆ ಬಿದ್ದೋಗಮರ ನೀನು ಎಂಟಿ ಮಗು ಇರೋ ಸಂಸಾರಸ್ಥ ಮೊದಲು ಆ ಅಳ್ತಾರ ಮಗನ ಮನೆ ಕರ್ಕೊಂಡೋಗಪ್ಪ ನನ್ನ ಮಾತು ಕೇಳಪ್ಪ ಹೋಗಪ್ಪ ರೀ ಏನಿದು ಈ ನಗರದಲ್ಲೊಂದು ಮಗು ಓಡಾಡಕ್ಕಾಗಲ್ಲ ಅಂತಂದ್ಮೇಲೆ ಇಲ್ಲಿದ್ದೇನ್ ಪ್ರಯೋಜನ ಈ ನಗರದ ಹಣೆ ಬರ ನಾವು ಬದಲಾಯಿಸಕ್ಕಾಗತ್ತಾ ಹೇಗೋ ಸಹಿಸ್ಕೊಂಡು ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ ನಮ್ಮ ಹಣೆ ಬರಹನ ಬದುಕೋ ರೀತಿನ ಇನ್ನೊಬ್ಬರಿಗೆ ಬರೆಯೋಗ್ಬಿಡಬಾರ್ದು ಎಲ್ಲಾನೂ ಸಹಿಸ್ಕೋಬಾರ್ದು ಕೆಲವನ್ನ ಎದುರಿಸ್ಬೇಕಾಗತ್ತೆ ಶಂಕರ್ ಇದೇನೋ ಅಚಾನಕ್ ಆಗಿದ್ದು ಯಾಕೆ ಪರ್ಸನಲ್ ಆಗಿ ತಗೋತಾ ಇದೀಯಾ ನಾನು ಪರ್ಸನಲ್ ಆಗಿ ತಗೊಳ್ತಾ ಇಲ್ಲ ಕಣೋ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಪ್ಪ ಸಮಾಜನ ಉದ್ಧಾರ ಮಾಡೋಂಥ ಕೆಲಸ ನಮ್ಗೇನು ಬೇಕಾಗಿಲ್ಲ ಅದೇ ಸಮಾಜದಲ್ಲಿ ತಾನೇ ನಾವು ಇರೋದು ಮೈ ಒಳಗೆ ಕೊಳೆ ತುಂಬಿಕೊಂಡು ಮೇಲ್ಗಡೆ ಸೆಂಟ್ ಹೊಡ್ಕೊಂಡು ಬದುಕೋ ಜೀವನ ನಂಗೆ ಇಷ್ಟ ಇಲ್ಲ ಶಂಕರ್ ನನ್ನ ಮಾತು ಏಯ್ ಎದಾಳ ಮೇಲೆ ಏನು ಮಾಡ್ತಾ ಇದೀಯಾ ಓಯ್ ಟಿಕಾಯ್ಸಕ್ಕೆ ದುಡ್ಡು ತಗೊಂಬರ ನನ್ ಕಾಸ್ಕೊಳಕ್ಕೆ ಅವ್ನ ಕೇಳ್ಬೇಕಾ ಏಯ್ ಕಣ್ಣು ಕೆಳಗಡೆ ಇಲ್ಲ ಲೆನ್ಸ್ ಪ್ಲೇಟ್ ಮೇಲೆ ಇರ್ತೈತೆ ನಿನ್ಗೆ ಅವತ್ತೇ ಕಾರಿಂದ ನಿಂತಾಗ್ಲೇನೆ ಹೊಡಿತಾ ಇದ್ದೆ ನಾನೆಂತ ಟಾಪ್ ರೌಡಿ ಗೊತ್ತೇನೋ ನೋಡ ಇಲ್ಲಿ ಮೈ ತುಂಬ ಮಾರ್ಕ್ಗಳು ಮೈ ತುಂಬ ಮಾರ್ಕ್ ಹಾಕೊಂಡಿರೋ ನೀನೆಂತ ರೌಡಿನ ಎಲ್ಲಿ ಕಾಲಿದೆ ಹೇಳು ನಾನು ಒಂದಾಗ್ತೀನಿ ಏಯ್ ಈ ಜರಾರ್ ಗೊತ್ತಲ್ಲ ಸ್ವಾಮಿಯೇ ಶರಣಮಯ್ಯಪ್ಪ ಗುಡುಗು ಸಿಡಿಲು ತಡೆಯ ಶಕ್ತಿ ನಿಮನೇ ಎದೆಯ ಮನೆದು ಸೀಳು ಕತ್ತಿ ನಿಮನೇ ಗುಡುಗು ಸಿಡಿಲು ತಡೆಯ ಶಕ್ತಿ ನಿಮನೇ ಎದೆಯ ಮನೆದು ಸೀಳು ಕತ್ತಿ ನಿಮನೇ ಹರೇಶ್ವರಿ ಸರ್
ಸರ್ ಅರೆಸ್ಟ್ ಮಾಡಿ ಸರ್, ಅವನನ್ನು ಸಾಯಿಸ್ಬಿಡ್ತಾನೆ ಸರ್, ಸರ್ ಅವನನ್ನು ಸಾಯಿಸ್ಬಿಡ್ತಾನೆ. ಅಂತೂ ಇಷ್ಟು ವರ್ಷ ಆದ್ಮೇಲೆ ಬೆಂಗಳೂರಿಗೊಬ್ಬ ಗಂಡಸು ಬಂದ. ಎಲ್ರೂ ಗಂಡಸ್ರೆ, ಹೆಂಡತಿ ಮಕ್ಕಳು ಸಂಸಾರ ಈ ಮೂರನ್ನು ಬಿಟ್ಬಿಟ್ರೆ ಎಲ್ಲ ರೌಡಿಗಳೇ. ಇನ್ಮೇಲೆ ನೀವೇ ನಮ್ಗೆಲ್ಲ ನಾಯಕರು. ಇದೇ ನೀವು ಮಾಡೋ ತಪ್ಪು. ಯಾರು ಮುಂದೆ ನುಗ್ತಾರೋ ಅವನ್ನ ನಾಯಕ ಮಾಡ್ಕೊಂಡ್ಬಿಡ್ತೀರಾ. ಅದ್ರ ಬದಲು ನೀವು ನಾಯಕರಾಗ್ರೋ. ನಿಮ್ ಜಾಗ, ನಿಮ್ ದುಡ್ಡು, ನಿಮ್ ವ್ಯಾಪಾರ, ಅದನ್ನ ಯಾಕೆ ಬಿಟ್ಕೊಡ್ತೀರಾ? ಹೆಂಡತಿ ಮಕ್ಕಳ ಮೇಲೆ ಕೈ ಇಟ್ಟರೆ ಬಿಟ್ಬಿಡ್ತೀರಾ? ಕೆಲಸ ನೋಡ್ಕೊಳ್ಳಿ, ಹೋಗಿ 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 ಹೋಗಿ. ಲಾಂಗ್ ಹಿಡ್ದಿದ್ದು ನಾನು ಎಲ್ಲದಕ್ಕೂ ರೆಡಿ ಅಂತ ತೋರಿಸೋದಕ್ಕೆ, ಅದನ್ನ ಬಿಟ್ಟೊಡ್ದಿದ್ದು ಇಲ್ಲಿರೋ ಜನಗಳಿಗೆ ಅವನ ಮೇಲಿರೋ ಭಯ ಹೋಗೋದಕ್ಕೆ. ನೀ ಏನೇ ಹೇಳು, ಅವನ ಮಹಾರಾಜನ ಹಾಕೊಂಡ್ಬಂದು ಖಂಡಿತ ನಮ್ಮನ್ನು ರೈಡ್ ಮಾಡೇ ಮಾಡ್ತಾನೆ. ಲೈ, ರೈಡ್ ಮಾಡೋದಕ್ಕೆ ಅವನಿಂದ ದೊಡ್ಡ ಆಫೀಸರ್ ಏನೋ. ನೋಡೋ, ನಾವು ಈಗ ಫೇಸ್ ಮಾಡಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ಬರೀ ಚೇಸಿಂಗ್ ಅಲ್ಲಿ ಇರಬೇಕಾಗುತ್ತೆ. ನನ್ನ ಲೈಫ್ ಸೆಟಲ್ ಮಾಡೋದಕ್ಕೆ ನೀನು ಸಹಾಯ ಮಾಡಿದ್ಯಾ, ನಿನ್ನ ಬಿಸ್ನೆಸ್ನ ಸೆಟಲ್ ಮಾಡೋದಕ್ಕೆ ಇನ್ಮೇಲೆ ನಾನು ಇರ್ತೀನಿ.